ತೊಂಬತ್ತೈದು ಪರ್ಸೆಂಟ್ ಜನರು ತಮ್ಮ ಅಪೂರ್ವ ಪ್ರತಿಭೆ ಏನು ಅನ್ನೋದನ್ನು ಕಂಡುಕೊಳ್ಳೋದೇನೆ ಬದುಕಿ ಹೊರಟು ಹೋಗ್ತಾರೆ ಜನರಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಯಾಕಂದ್ರೆ ನಾವು ಅತ್ಯಂತ ಮೂಲಭೂತವಾದದನ್ನ ನಿರ್ವಹಿಸಿಲ್ಲ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸ್ಕೋಬೇಕು ನೀವೆಲ್ಲೇ ಇದ್ರೂ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ ನಿಮ್ಮ ಬುದ್ಧಿಶಕ್ತಿ ಸಾಮರ್ಥ್ಯಗಳನ್ನ ಗರಿಷ್ಠ ಮಟ್ಟದಲ್ಲಿ ಬಳಸ್ತೀರಿ ಕೆಲವು ವಾರಗಳ ಹಿಂದೆ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ನ ಡೀನ್ ಅವರನ್ನು ಭೇಟಿಯಾಗಿ ನಾಯಕತ್ವದ ಬಗ್ಗೆ ಮಾತಾಡ್ತಿರುವಾಗ ಅದರ ಬಗ್ಗೆ ಅವರು ತಮ್ಮ ಫಿಲಾಸಫಿ ಹಂಚಿಕೊಂಡ್ರು ದೊಡ್ಡ ಬಿಸ್ನೆಸ್ ಸ್ಕೂಲಿನ ಡೀನ್ ಆಗಿರೋ ಅವರು ಹೇಳಿದರು ನನ್ನ ಮಟ್ಟಿಗೆ ನಾಯಕತ್ವ ಅಂದರೆ ತಿಳಿವಳಿಕೆ ಕಾರ್ಯಗೈಯೋದು ಮತ್ತು ನಾವಿರೋ ರೀತಿ ಮುನ್ನಡೆಸೋ ಜ್ಞಾನ ಮತ್ತು ಅನುಭವನ ಹೊಂದೋದು ಆ ನಿಟ್ಟಿನಲ್ಲಿ ಕಾರ್ಯಗತರಾಗೋದು ಮತ್ತು ಪ್ರತಿದಿನ ಆ ರೀತಿ ಬದುಕೋದು ಸದ್ಗುರುಗಳ ಬದುಕಿನ ಬಹಳ ಅದ್ಭುತ ವಿಷಯ ಅಂದರೆ ಅವರು ಕೈಗೆತ್ಕೊಂಡಿರೋ ಕಾರ್ಯಗಳು ನೀವು ಅವರ ಕೆಲ ಯೋಜನೆಗಳನ್ನು ನೋಡಿದ್ರಿ ಜಗತ್ತಿನಾದ್ಯಂತ ನೀವು ಏನೇನು ಕಾರ್ಯ ಕೈಗೆತ್ಕೊಂಡಿದ್ದೀರಿ ಅಂತ ವಿವರಿಸಬಹುದಾ ಯಾಕೆಂದ್ರೆ ಇದು ಕೇವಲ ಒಟ್ಟು ಸೇರೋದು ಮಾತಾಡೋದು ತತ್ವ ಪ್ರತಿಪಾದಿಸೋದಲ್ಲ ಇದು ಕಾರ್ಯಗತಗೊಳಿಸೋದರ ಬಗ್ಗೆ ಜಗತ್ತಿನೆಲ್ಲೆಡೆ ನೀವೇನು ಮಾಡ್ತಿದ್ದೀರಿ ಮತ್ತು ಅದನ್ನು ಹೇಗೆ ನಿರ್ವಹಿಸ್ತೀರಿ ಅಂತ ವಿವರಿಸಬಹುದಾ ಅಂದಾಗ ನಾವು ನಮ್ಮ ಅಸ್ತಿತ್ವದ ಮೂಲಭೂತ ಸ್ವರೂಪದ ಬಗ್ಗೆ ಮಾತಾಡ್ತಿದ್ದೀವಿ ನಮ್ಮ ಅಸ್ತಿತ್ವದ ಗುಣಮಟ್ಟ ನಮ್ಮ ಗ್ರಹಿಕೆಯ ಗುಣಮಟ್ಟವನ್ನ ನಿರ್ಧರಿಸುತ್ತೆ ಮತ್ತು ನಮ್ಮ ಗ್ರಹಿಕೆಯ ಗುಣಮಟ್ಟ ನಮಗೇನು ಗೊತ್ತು ಏನು ಗೊತ್ತಿಲ್ಲ ಅನ್ನೋದರ ಗುಣಮಟ್ಟವನ್ನ ನಿರ್ಧರಿಸುತ್ತೆ ಕಾರ್ಯ ಇದರ ಒಂದು ಪರಿಣಾಮ ಅಷ್ಟೇ ಇದನ್ನ ನೀವು ಉಲ್ಟಾ ಮಾಡಿದ್ರೆ ಆಗ ಅದು ಹೇಗಂದ್ರೆ ಹಣ್ಣು ಮರ ಬೇರು ಮಣ್ಣು ಅಂದ ಹಾಗೆ ಅದಿರೋದು ಹಾಗಲ್ಲ ಮಣ್ಣು ಬೇರು ಮರ ನಂತರ ಹಣ್ಣು ಅದನ್ನ ಉಲ್ಟಾ ಮಾಡಿದ್ರೆ ಬಲಪೂರ್ವಕವಾಗಿ ಏನೋ ಪಡೀಬಹುದು ಆದರೆ ಹಾನಿ ಹಾಗೆ ಆಗುತ್ತೆ ಇವತ್ತು ನಾನು ಜಗತ್ತಿನ ಹಲವಾರು ಉದ್ಯಮಿಗಳ ಜೊತೆ ತೊಡಗಿದ್ದೀನಿ ಭಾರತ ಮತ್ತು ಹೊರದೇಶ ಎರಡು ಕಡೆ ಎಲ್ರು ಹೀಗೆ ಅನ್ನೋದು ಸರಿಯಲ್ಲ ಅವರಲ್ಲಿ ಕೊನೆ ಪಕ್ಷ ಅರವತ್ತೆಪ್ಪತ್ತು ಪರ್ಸೆಂಟ್ ಜನರು ನಲವತ್ತೈದು ಆಗೋಸ್ಟ್ ಹಲವಾರು ರೀತಿಯಲ್ಲಿ ಕುಂಠಿತವಾಗಿರುತ್ತಾರೆ ಒಂದು ಭಾವನಾತ್ಮಕವಾಗಿ ಉಸಿರು ಕಟ್ಟಿರ್ತಾರೆ ತಮ್ಮ ಚಟುವಟಿಕೆಯ ಸ್ವಭಾವದಿಂದಾಗಿ ಅಥವಾ ಅವರಲ್ಲಿ ಅನೇಕರು ದೈಹಿಕ ಖಾಯಿಲೆಗಳಿಗೆ ಒಳಗಾಗುತ್ತಾರೆ ಅದು ತಾವು ಮಾಡ್ತಿರೋ ಕೆಲಸದ ಸ್ವಾಭಾವಿಕ ಪರಿಣಾಮ ಅಂತ ಅವರು ನಂಬಿದ್ದಾರೆ ಯಾಕಂದ್ರೆ ನೀವು ಬಲಪೂರ್ವಕವಾಗಿ ಮಾಡ್ತಿದ್ದೀರಿ ಜೀವನ ಅರಳೋದು ಹೇಗೆ ಅನ್ನೋ ಪ್ರಕೃತಿ ಸಹಜ ಕ್ರಮವನ್ನ ಅರ್ಥ ಮಾಡಿಕೊಂಡಿದ್ರೆ ನೀವು ಮರಕ್ಕಿಂತ ಮೊದಲು ಹಣ್ಣು ಬಯಸಿದ್ರೆ ಅದು ಖಂಡಿತವಾಗಿ ಬಲಪೂರ್ವಕ ವಿಧಾನಗಳನ್ನು ಒಳಗೊಂಡಿರುತ್ತೆ ನೀವು ಬಲಪೂರ್ವಕವಾಗಿ ಮಾಡಿ ಏನೋ ಒಂದನ್ನು ಸಾಧಿಸಬಹುದು ಆದರೆ ಉಳಿದವುಗಳಿಗೆ ಹಾನಿಯಾಗಿರುತ್ತೆ ಜಗತ್ತಿನ ಶ್ರೀಮಂತ ಸಮಾಜಗಳು ಎಲ್ಲ ಕಡೆ ಬರೀ ಇಲ್ಲಿ ಅಂತಲ್ಲ ಎಲ್ಲೆಡೆ ಇದೇ ಆಗ್ತಿದೆ ಅವು ಶ್ರೀಮಂತವಾಗಿವೆ ಆದರೆ ಸಮೃದ್ಧಿಯನ್ನು ಹಂಬಲಿಸುವ ಹಿಂದಿನ ಮೂಲಭೂತ ವಿಚಾರ ವೈಯಕ್ತಿಕವಾಗಿ ಅಥವಾ ಸಮಾಜದಲ್ಲಿ ಅಥವಾ ದೇಶದಲ್ಲಿ ಏನು ಅಂದರೆ ಅದು ನಮಗೆ ಆಯ್ಕೆಗಳನ್ನು ಕೊಡುತ್ತೆ ಪೋಷಣೆಯದ್ದು ಮತ್ತು ಜೀವನ ಶೈಲಿಯು ಮನುಷ್ಯ ಸಮೃದ್ಧಿಯನ್ನು ಬಯಸೋದು ಇದೇ ಕಾರಣಕ್ಕೆ ಪೋಷಣೆ ಮತ್ತು ಜೀವನ ಶೈಲಿಯಲ್ಲಿ ಹಲವಾರು ಆಯ್ಕೆ ಇರುತ್ತೆ ಅಂತ ಈಗ ನೀವು ಜನರ ಬದುಕನ್ನು ನೋಡಿದ್ರೆ ಅವರು ಈ ಆಯ್ಕೆಗಳನ್ನ ಎಂಜಾಯ್ ಮಾಡ್ತಾ ಇಲ್ಲ ದಿಸ್ ಚಾಯ್ಸ್ ಈ ಆಯ್ಕೆಗಳು ಅವರ ತಲೆ ಕೆಡಿಸ್ತಿವೆ ಅಷ್ಟೇ ಜನರಿಗೆ ಏನು ತಿನ್ನಬೇಕು ಏನ್ ಮಾಡಬೇಕು ಗೊತ್ತಿಲ್ಲ ಯಾಕಂದ್ರೆ ನಾವು ಮೂಲಭೂತವಾದದನ್ನ ನಿರ್ವಹಿಸ್ತಿಲ್ಲ ನಾವು ರೇಸ್ನಲ್ಲಿ ಇರೋದಕ್ಕೆ ಬಯಸ್ತೀವಿ ಆದರೆ ಅದಕ್ಕೆ ಸರಿಯಾದ ಕಾರನ್ನ ನಿರ್ಮಿಸಲ್ಲ ನಮಗೆ ಬರೀ ಗೆಲುವು ಬೇಕಷ್ಟೇ ಬಯಸಿದ ಮಾತ್ರಕ್ಕೆ ಯಾರು ಗೆಲ್ಲಲ್ಲ ಗೆಲುವನ್ನು ಯಾರು ಬಯಸಲ್ಲ ಎಲ್ಲರೂ ಬಯಸ್ತಾರೆ ಆದರೆ ಕೊನೆಯಲ್ಲಿ ಗೆಲ್ಲೋದು ಸಾಮರ್ಥ್ಯ ಮಾತ್ರ ಶಾಲೆ ಆಗ್ಲಿ ಕಾಲೇಜ್ ಆಗಲಿ ಅಥವಾ ವೃತ್ತಿಯಲ್ಲಾಗ್ಲಿ ನಾವು ನಮ್ಮ ಸಾಮರ್ಥ್ಯನ ಸುಧಾರಿಸುವ ಬದಲು ಆಸೆಯನ್ನು ಹೆಚ್ಚಿಸ್ತಾ ಇದ್ದೀವಿ ಅದನ್ನ ಮಹತ್ವಾಕಾಂಕ್ಷೆ ಗುರಿ ಸಾಧನೆ ಅಂತೆಲ್ಲ ಅಂತೀವಿ ನೀವು ಸಾಮರ್ಥ್ಯನ ಹೆಚ್ಚಿಸಿಕೊಳ್ಳದೆ ಆಸೆಯನ್ನು ಹೆಚ್ಚಿಸಿಕೊಳ್ತಾ ಇದ್ದೀರಿ ಅಥವಾ ಅದನ್ನು ಹೆಚ್ಚಿಸ್ಕೊಳ್ತಾ ಇರಬಹುದು ಆದ್ರೆ ಆಸೆಯಷ್ಟು ಅಲ್ಲ ನೀವು ನಿಮ್ಮ ಸಾಮರ್ಥ್ಯವನ್ನ ಹೆಚ್ಚಿಸ್ಕೋಬೇಕಷ್ಟೇ ನಿಮ್ಮ ಸಾಮರ್ಥ್ಯ ನಿಮ್ಮ ಆಸೆಯನ್ನು ಮೀರಿಸಬಹುದು ಅಥವಾ ಅದಕ್ಕಿಂತ ಕಡಿಮೆ ಇರಬಹುದು ನಮಗ್ ಗೊತ್ತಿಲ್ಲ ಆದ್ರೆ ನೀವು ಸಾಮರ್ಥ್ಯನ ಹೆಚ್ಚಿಸದೆ ಆಸೆಯನ್ನು ಹೆಚ್ಚಿಸೋಕೆ ನೋಡುತ್ತಿದ್ದೀರಿ ಅದು ಅನಗತ್ಯ ಒತ್ತಡವನ್ನ ಉಂಟು ಮಾಡುತ್ತೆ ಯಶಸ್ಸು ಪಡೆದ್ರು ನಿಮ್ಮ ಪಾಡು ನೋಡಿ ನೀವು ನಿಮ್ಮ ಒಳಿತನ್ನ ನರಳುತ್ತಿದ್ದೀರಿ ಇದನ್ನ ಕ್ಷಮಿಸಕ್ಕಾಗಲ್ಲ ಯಾಕಂದ್ರೆ ನಮ್ಮ ಈ ಒಳಿತು ಆಗುತ್ತಿರೋದು ಭೂಮಿಯ ಬೇರೆಲ್ಲ ಜೀವಿಗಳಿಗೆ ನಷ್ಟ ಮತ್ತು ನೋವನ್ನು ಉಂಟು ಮಾಡಿ ಮತ್ತು ನಾವೇ ಅದನ್ನ ನರಳುತ್ತಿದ್ದೀವಿ ಯಾಕಂದ್ರೆ ನಾವು ಬಂಡಿಯನ್ನ ಕುದುರೆಯ ಮುಂದಕ್ಕೆ ಇಡ್ತಿದ್ದೀವಿ ಹಾಗಾಗಿ ಇರುವಿಕೆ ಕೊನೆಯಲ್ಲಿ ಬಂದ್ರೆ ಏನೂ ಮಾಡೋಕ್ಕಾಗಲ್ಲ ಮಾಡೋದು ತಿಳಿಯೋದು ಮತ್ತು ಇರೋದು ಅಲ್ಲ ಇರುವಿಕೆ ಮೊದಲು ಹೇಗೆ ಇರಬೇಕು ಹೇಗೆ ಇರೋದು ಅನ್ನೋದು ಗೊತ್ತಿಲ್ಲದೆ ಇದ್ರೆ ನಿಮ್ಮನ್ನ ಎಲ್ಲೇ ಇಟ್ರು ನರಳುತ್ತೀರಿ ಹೇಗಿರಬೇಕು ಅಂತ ಗೊತ್ತಿದ್ರೆ ನೀವಿಲ್ಲಿ ಅಮೆರಿಕಾದಲ್ಲಿ ಕೆಲಸ ಮಾಡ್ತೀರೋ ಅಥವಾ ಮಂಗಳ ಗ್ರಹದಲ್ಲೋ ಅನ್ನೋದು ಮುಖ್ಯ ಆಗಲ್ಲ ನೀವೆಲ್ಲ ಇದ್ರೂ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ ಏನ್ ಮಾಡ್ತೀರಿ ನಿಮ್ಮ ಬುದ್ಧಿಶಕ್ತಿ ಸಾಮರ್ಥ್ಯಗಳನ್ನ ಗರಿಷ್ಠ ಮಟ್ಟದಲ್ಲಿ ಬಳಸ್ತೀರಿ ನೀವು ಮಾಡಬಹುದಾದಷ್ಟೇ ನಮ್ಮ ಜೀವನದಲ್ಲಿ ನಮ್ಮ ಕೈಲಾಗದೆ ಇರೋದನ್ನ ನಾವು ಮಾಡದೇ ಇದ್ರೆ ಅದು ಸಮಸ್ಯೆ ಅಲ್ಲ ಆದ್ರೆ ನಮ್ಮ ಕೈಲಾಗೋದನ್ನ ಮಾಡದೇ ಇದ್ರೆ ಅದು ನಮ್ಮ ಜೀವನದ ದುರಂತ ಅದನ್ನು ತಪ್ಪಿಸಬೇಕು ನಮ್ಮ ಕೈಲಾಗೋದನ್ನ ಮಾಡೋಕಾಗದೇ ಆಗದೇ ಇರೋ ಹಾಗೆ ಆಗಬಾರದು ಆದ್ರೆ ಒಮ್ಮೆ ನೀವು ಈ ಅನಗತ್ಯವಾದ ಸಂಪೂರ್ಣವಾಗಿ ತಪ್ಪಿಸಬಹುದಾದ ಒತ್ತಡವನ್ನ ಸೃಷ್ಟಿಸಿಕೊಂಡ್ರೆ ನಿಮ್ಮ ಆಸೆ ನಿಮ್ಮ ಸಾಮರ್ಥ್ಯಕ್ಕಿಂತ ದೊಡ್ಡದಾದ್ರೆ ಸಾಮರ್ಥ್ಯನ ಹೆಚ್ಚಿಸದೆ ಸಾಮರ್ಥ್ಯ ಹೆಚ್ಚಿಸೋದಕ್ಕೆ ಹರಿಸುವ ಬದಲು ನಾವು ಆಸೆಯನ್ನು ಹೆಚ್ಚಿಸ್ತಾ ಇದ್ದೀವಿ ಈಗ ಒತ್ತಡ ಉಂಟಾಗುವ ಪರಿಸ್ಥಿತಿಗಳನ್ನು ಸೃಷ್ಟಿಸ್ತಾ ಇದ್ದೀರಿ ಒತ್ತಡ ಅಂದ್ರೆ ನೀವು ಅಸಾಮರ್ಥ್ಯದ ಕಡೆಗೆ ಸಾಕ್ತಿದ್ದೀರಿ ಸಾಮರ್ಥ್ಯದ ಕಡೆಗೆ ಅಲ್ಲ ಜಗತ್ತಿನ ಯಾವುದೇ ಯಂತ್ರವಾಗಿರ್ಲಿ ಅದು ಉತ್ತಮವಾಗಿ ಕೆಲಸ ಮಾಡೋದು ಘರ್ಷಣೆ ಇಲ್ಲದೆ ಇದ್ದಾಗ ಮಾತ್ರ ಅತ್ಯಂತ ಕಡಿಮೆ ಪ್ರಮಾಣದ ಘರ್ಷಣೆ ಅಂದ್ರೆ ಆ ಯಂತ್ರ ಅತ್ಯಂತ ಸಕ್ಷ್ಮವಾಗಿದೆ ಅಂತ ಅರ್ಥ ಮನುಷ್ಯನ ವಿಷಯದಲ್ಲಿ ಅದು ಯಾಕೆ ನಿಜ ಅಲ್ಲ ಇದು ಅತ್ಯಂತ ಕಡಿಮೆ ಘರ್ಷಣೆಯಲ್ಲಿ ಕಾರ್ಯಗೈದ್ರೆ ತನ್ನ ಗರಿಷ್ಠ ಮಟ್ಟದಲ್ಲಿರುತ್ತೆ ನಿಮ್ಮ ಮಟ್ಟದಲ್ಲಿರ್ತೀನಾ ಇಲ್ಲದೇ ಇರಬಹುದು ಆದ್ರೆ ನಾನು ನನ್ನ ಗರಿಷ್ಠ ಇರ್ತೀನಿ ಅಷ್ಟೇ ಬೇಕಿರೋದು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ರೀತಿಯ ಪ್ರತಿಭೆ ಇರುತ್ತೆ ಆದರೆ ನನ್ನ ಪ್ರಕಾರ ನಾವು ಒಳಪಡೋ ಶಿಕ್ಷಣ ವ್ಯವಸ್ಥೆಯಿಂದಾಗಿ ಜಗತ್ತಿನಾದ್ಯಂತ ಯಾವುದೋ ಒಂದು ಕಡೆ ಅಲ್ಲ ಮತ್ತು ಜೀವನದೆಡೆಗೆ ನಮ್ಮ ದೃಷ್ಟಿಕೋನದಿಂದಾಗಿ ತೊಂಬತ್ತೈದು ಪರ್ಸೆಂಟ್ ಜನರು ತಮ್ಮ ಅಪೂರ್ವ ಪ್ರತಿಭೆ ಏನು ಅನ್ನೋದನ್ನು ಕಂಡುಕೊಳ್ಳುದೇನೆ ಬದುಕಿ ಹೊರಟು ಹೋಗ್ತಾರೆ ಕೇವಲ ಎರಡರಿಂದ ಐದು ಪರ್ಸೆಂಟ್ ಜನ ತಮ್ಮ ಪ್ರತಿಭೆಯನ್ನು ಕಂಡುಕೊಳ್ತಾರೆ ಉಳಿದವರು ಬೇರೆಯವರು ಮಾಡುತ್ತಿರೋ ಏನನ್ನೋ ಮಾಡೋದಕ್ಕೆ ನೋಡ್ತಾರೆ ಅಷ್ಟೇ ಅದನ್ನ ಬೇರೆಯವರಿಗಿಂತ ಚೆನ್ನಾಗಿ ಮಾಡೋದಷ್ಟೇ ಅವರ ಗುರಿ ಅವರ ಪ್ರಕಾರ ಒಳಿತು ಅಂದ್ರೆ ಅದೇ ಇದರಿಂದಾಗಿ ಮನುಷ್ಯ ಪ್ರತಿಭೆ ಅಗಾಧ ಪ್ರಮಾಣದಲ್ಲಿ ಕಳೆದು ಹೋಗ್ತಿದೆ ಇದು ಭೂಮಿ ಮೇಲೆ ಅತ್ಯಂತ ದೊಡ್ಡ ಅಪರಾಧ ಮನುಷ್ಯನ ಪ್ರತಿಭೆಯನ್ನು ಹತ್ತಿಕ್ಕಲಾಗುತ್ತಿದೆ ಯಾಕಂದ್ರೆ ಎಲ್ಲರೂ ಒಂದು ಬುಟ್ಟಿಯಲ್ಲಿ ಇರೋದಕ್ಕೆ ನೋಡುತ್ತಿದ್ದಾರೆ ಉಳಿದವರಿಗಿಂತ ಮೇಲಿರಬೇಕು ಅಂತ ಇದು ಬಾಳೋದಕ್ಕೆ ಬಹಳ ಹೊರಟಾದ ವಿಧಾನ ದುರದೃಷ್ಟವಶಾತ್ ಎಲ್ಲಾ ಕಡೆ ಅದೇ ಸಾಮಾನ್ಯವಾಗಿ ಬಿಟ್ಟಿದೆ ನಾವು ಒಂದಿಷ್ಟು ಪ್ರಯತ್ನಿಸ್ತಿದ್ದೀವಿ ಆದ್ರೆ ಅದು ಸಣ್ಣ ಮಟ್ಟಿಗಿದೆ ಶಾಲೆ ಶಿಕ್ಷಣ ವೃತ್ತಿಪರ ಬದುಕು ಎಲ್ಲಾನು ದೊಡ್ಡ ಮಟ್ಟದಲ್ಲಿ ಈ ದಿಕ್ಕಿನಲ್ಲೇ ಸಾಗುತ್ತಿದೆ ಎಲ್ರಿಗೂ ಒಂದೇ ಬುಟ್ಟಿಯಲ್ಲಿರಬೇಕು ಆದರೆ ಆ ರಾಶಿಯ ಮೇಲಿರಬೇಕು ಈ ರೀತಿ ಬಾಳೋದು ಕ್ರೂರ ಅಲ್ಲಿಗೆ ತಲುಪಿದ್ರೂ ನರಳತೀರಿ ತಲುಪದಿದ್ರೂ ನರಳತಿರಿ